ಕನ್ನಡ ಚಿತ್ರರಂಗದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಅಗಲಿಕೆಯ ನಂತರ ಇಂದು ಹಿರಿಯ ನಟರಾದ ಅದ್ಭುತ ಕಲಾವಿದರಾದ ಶಿವರಾಮ್ ಸರ್ ವಿಧಿವಶರಾಗಿರುವುದು ಅವರ ಅಭಿಮಾನಿಗಳಿಗೆ ತುಂಬಾ ದುಃಖದ ಸಂಗತಿ. ಕನ್ನಡ ಚಿತ್ರರಂಗದಲ್ಲಿ ಸುಮಾರು 6 ದಶಕಗಳ ಕಾಲ ಶಿವರಾಮ್ ಅವರು ಮಿಂಚಿದ್ರು. ಇವರು ಪೋಷಕ ನಟನಾಗಿ ಹಾಸ್ಯ ನಟನಾಗಿ ಹೆಚ್ಚು ಜನಪ್ರಿಯರಾಗಿದ್ದರು. ಶಿವರಾಮ್ ಕೇವಲ ನಟರಾಗದೆ ನಿರ್ದೇಶಕ ಹಾಗೂ ನಿರ್ಮಾಪಕರಾಗಿ ಕೆಲಸ ಮಾಡಿದ್ರು. ಇನ್ನು ರಾಶಿ ಬ್ರದರ್ಸ್ ಅನ್ನುವ ಸಂಸ್ಥೆಯನ್ನ ತಮ್ಮ ಸಹೋದರ ರಾಮನಾಥ್ ಜೊತೆಗೂಡಿ ಹುಟ್ಟು ಹಾಕಿದ್ದಾರೆ. ಹಾಗೆಯೇ ಗಿರ್ಫ್ತಾರ ಅನ್ನುವಂತಹ ದಾಖಲೆಯ ಸಿನಿಮಾವನ್ನ ಬಾಲಿವುಡ್ನಲ್ಲಿ ನಿರ್ಮಿಸಿದ್ದಾರೆ. ಕನ್ನಡದಲ್ಲಿ ಗೆಜ್ಜೆ ಪೂಜೆ, ಉಪಾಸನೆ, ನಾನೊಬ್ಬ ಕಳ್ಳ, ಡ್ರೈವರ್ ಹನುಮಂತು ಚಿತ್ರಗಳನ್ನು ಈ ಸಂಸ್ಥೆಯ ಮೂಲಕ ನಿರ್ಮಿಸಿದ ಕೀರ್ತಿ ನಮ್ಮ ಶಿವರಾಮ್ ಅವರದ್ದು. ಶಿವರಾಮ್ ಅವರು 3 ದಿನಗಳ ಹಿಂದೆ ಕಾರು ಅಪಘಾತಕ್ಕೆ ಒಳಗಾಗಿದ್ರು. ಆವಾಗ ಅವರಿಗೆ ಯಾವುದೇ ಸಮಸ್ಯೆ ಉದ್ಭವಿಸಿರಲಿಲ್ಲ. ಆದರೆ ಮನೆಯಲ್ಲಿ ಅಯ್ಯಪ್ಪ ಸ್ವಾಮಿ ಪೂಜೆಯನ್ನ ಮಾಡುವಾಗ ಅಲ್ಲಿಯೇ ಬಿದ್ದು ಆಸ್ಪತ್ರೆಗೆ ದಾಖಲಾಗಿದ್ರು. ಮೆದುಳಿನಲ್ಲಿ ಒಳಗಿನಿಂದ ರಕ್ತಸ್ರಾವವಾಗಿದೆ ಅಂತ ಚಿಕಿತ್ಸೆಗೆ ಒಳಗಾಗಿದ್ರು. ಆದರೆ ಯಾವುದೇ ಒಂದು ಚಿಕಿತ್ಸೆಗೆ ಫಲಕಾರಿಯಾಗದೆ ಇಂದು ಕೊನೆಯುಸಿರೆಳೆದಿದ್ದಾರೆ. ಇವರು ಅಯ್ಯಪ್ಪ ಸ್ವಾಮಿಯ ಅಪ್ಪಟ ಭಕ್ತರಾಗಿದ್ರು. 83 ವಯಸ್ಸಿನ ಶಿವರಾಮ್ ಅವರು ಅತ್ಯಂತ ಉತ್ಸಾಹಿಯಾಗಿದ್ದು ಇತ್ತೀಚೆಗೆ ಕನ್ನಡದ ಸತ್ಯ ಸೀರಿಯಲ್ನಲ್ಲೂ ಕೂಡ ಪಾತ್ರವನ್ನ ನಿರ್ವಹಿಸಿದ್ರು. ಬೆರೆತ ಜೀವ, ಮಾವನ ಮಗಳು, ದುಡ್ಡೆ ದೊಡ್ಡಪ್ಪ, ಶರಪಂಜರ ಮೊದಲಾದ ಚಿತ್ರಗಳಲ್ಲಿ ಅಮೋಘವಾಗಿ ನಟಿಸಿದ್ದಾರೆ. ಏನೇ ಆದರೂ ಕನ್ನಡ ಚಿತ್ರರಂಗ ಇತ್ತೀಚೆಗೆ ಒಬ್ಬೊಬ್ಬರನ್ನೇ ಕಳೆದುಕೊಳ್ತಾ ಇದೆ. ದೇವರನ್ನ ತುಂಬಾ ನಂಬ್ತಾ ಇದ್ದ ಶಿವರಾಮ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವೆಲ್ಲರೂ ಕೂಡ ಪ್ರಾರ್ಥಿಸೋಣ.